ಅಲ್ಲ ಹಾಗೆ ಕಳ್ಬೇಕು ಅವರು. ಇಷ್ಟು ದಿನ ಮೊಮ್ಮಗು ವಿಷಯ ಬಂದ್ರೆ ಸಾಕು ಕಲ್ಪನಾಥ್ಗೆ ಫುಲ್ ಆಕ್ಟಿವ್ ಆಗ್ಬಿಡ್ತಿದ್ರು. ಇವತ್ತು ಪುಸುಕ್ಕಂತ ಅವ್ರ ಉತ್ಸಾಹ ಕುಗ್ಗೋಗಿದೆ ಅಂದ್ರೆ ಅದಕ್ಕೆ ಕಾರಣ ಅವ್ರಿಗೆ ಸತ್ಯ ಗೊತ್ತಾಗಿದೆ. ಹೌದು ಅಜ್ಜಿ, ಅರ್ಜುನ್ ಸೇವಂತಿ ಗಂಡ ಹೆಂಡತಿಯಲ್ಲ ನಾಟಕ ಮಾಡ್ತಿರೋದು ಅಂತ ಅವ್ರಿಗೆ ಗೊತ್ತಾಗೋಗಿದೆ. ಓಕೆ ಓಕೆ, ಈ ಕಾರಣಕ್ಕೆಲ್ಲ ಅವ್ರು ಹತ್ತಿದ್ದು ಬೇರೆ ಕಾರಣಕ್ಕಿಂತ ತಿಳ್ಕೊಳ್ಳೋಣ. ಆದ್ರೆ ಅರ್ಜುನ್ ಸೇವಂತಿ ಯಾಕೆ ಸುಮ್ಮನಿದ್ರು? ಅಲ್ಲ, ಕಲ್ಪನಾ ಅಕ್ಕ ಸಮಾಧಾನ ಮಾಡ್ಬೋದಿತ್ತಲ್ಲ. ಸಮಾಧಾನದ ಮಾತು ಆ ಕಡೆ ಇರ್ಲಿರಿ. ಯಾಕೆ ಅಳ್ತಿದ್ಯಮ್ಮ ಅಂತ ಒಂದ್ ಪ್ರಶ್ನೆ ಕೇಳಿದ್ರು, ನೀನ್ ಇಟ್ಟಾಣೆ ಅಮ್ಮ. ಅಜ್ಜಿ, ನಾನು ಅವತ್ ಹೇಳಿದ್ದೆ ಇವತ್ತು ಹೇಳ್ತಾ ಇದ್ದೀನಿ, ಅವರಿಬ್ರು ಗಂಡ ಹೆಂಡತಿ ಅಲ್ಲ, ಜಸ್ಟ್ ಪ್ರಿಟೆಂಡ್ ಮಾಡ್ತಿದ್ದಾರೆ ಅಷ್ಟೇ. ಈಗ ಕಲ್ಪನಾ ಅತ್ತೆ ಮುಂದೆ ಸಿಗಾಕೊಂಡಿದ್ದಾರೆ, ಅವ್ರಿಗೆ ಗಿಲ್ಟಿ ಫೀಲ್ ಆಗ್ತಾ ಇದೆ. ನಿಜ ಹೇಳಿದ್ರೆ ಅವಮಾನ ಆಗುತ್ತೆ ಅಂತ ಬಾಯಿಗೆ ಬೀಗ ಹಾಕೊಂಡಿದ್ದಾರೆ. ಅತ್ತೆಯವರೇ, ಒಂದ್ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಅವ್ರ ವಿಷಯದಲ್ಲಿ ಸತ್ಯ ಹೇಳೋದಕ್ಕೆ ಸೋತಿರ್ಬೋದು, ಆದ್ರೆ ಅವ್ರ ತರ ಸುಳ್ಳು ತಟ್ವಟ ಅಂತ ಹೇಳ್ಕೊಂಡು ತಿರ್ಗಾಡೋದಿಲ್ಲ ಬಿಡಿ. ಹೌದಮ್ಮ, ಅದ್ರಿಂದ ನಮ್ಗಾಗೋ ಲಾಭ ಆದ್ರೂ ಏನೇಳು? ನೀವ್ ಹೇಳೋದೆಲ್ಲ ಸತ್ಯನೇ ಆಗಿದ್ರೆ, ಕಲ್ಪನ ಬಾಯಲ್ಲಿ ಇದು ಸಾಬೀತಾದ್ರೆ ನನ್ನನ್ನು ಯಾರು ತಡೆಯೋದಿಕ್ಕಾಗೋದಿಲ್ಲ. ನಾನೇ ಆ ಸೇವಂತಿನ ಮನೆಯಿಂದ ಆಚೆ ತಳ್ತೀನಿ. ಶ್ರೀಗೆ ಅತ್ತೆ ಅಂತ ಕರಿಬಾರ್ದು ಅಂತ ನೀವು ಆದೇಶಿಸಿದ್ರಿ, ಹಾಗೆ ಕರೆಯೋ ಯೋಗ್ಯತೆ ಆಗ್ಲಿ ಭಾಗ್ಯ ಆಗ್ಲಿ ನನಗಿಲ್ಲ ಅಂತ ನನಗೆ ಸ್ಪಷ್ಟವಾಗಿ ತಿಳಿದಿದೆ. ನನ್ನನ್ನ ಕ್ಷಮಿಸ್ಬಿಡಿ, ನನ್ನಿಂದ ಮುಂದೆ ಇನ್ಯಾವ ನೋವು ಸಂಕಟ ನಿಮಗಿರೋದಿಲ್ಲ. ಅರ್ಜುನ್ ಸರ್ ಅವ್ರನ್ನ ನಿಮಗೆ ಒಪ್ಪಿಸಿ ನಾನು ನಿಮ್ಮೆಲ್ಲರಿಂದ ದೂರ ಹೋಗ್ತಿದ್ದೀನಿ. ನಾನಿನ್ನೆಂದು ನಿಮ್ಮ ಕಣ್ಣು ಕಾಣಿಸೋದಿಲ್ಲ. ನನ್ನಿಂದ ತುಂಬ ನೊಂದಿರೋ ನಿಮಗೆ ಮತ್ತೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ಸಾಧ್ಯವಾದರೆ ನನ್ನನ್ನು ಕ್ಷಮಿಸ್ಬಿಡಿ.
ಫೋಟೋ ನೋಡ್ದಾಗ್ಲೆಲ್ಲ ನೀವೇ ನನ್ನ ತಾಯಿ ಇರಬೇಕು ಅಂತ ನನ್ನ ಮನ್ಸು ಹೇಳ್ತಿರುತ್ತೆ. ಅದಕ್ಕೆ ಅವಾಗವಾಗ ನಿಮ್ಮ ಫೋಟೋಗೆ ನಮಸ್ಕಾರ ಮಾಡಿ ನನ್ನ ದುಃಖ ಸಂಕಟ ಎಲ್ಲ ನಿಮ್ಮ ಹತ್ರ ಹೇಳ್ಕೊಳ್ತಿದ್ದೆ. ಹಾಗೆ ಹೇಳ್ಕೊಂಡಿದ್ದ ತಕ್ಷಣ ನನ್ನ ಚಿಂತೆ ಎಲ್ಲ ಟಕ್ಕಂತ ಮನ್ಸಿನ ಗೂಡಿಂದ ಹಾರೋಗಿ ನನ್ನ ಮನ್ಸು ಹೃದಯ ಹಗುರಾಗೋಗ್ತಿತ್ತು. ಇವತ್ ನಾನು ನಿಮ್ಮಿಂದಾನು ದೂರ ಆಗ್ತಿದ್ದೀನಿ, ಮತ್ತೆ ನಿಮ್ಮನ್ನ ನೋಡೋ ಭಾಗ್ಯ ನನಗೆ ಸಿಗಲ್ಲ. ನನಗೆ ಆಶೀರ್ವಾದ ಮಾಡಿ ಅಮ್ಮ. ಈ ಮನೇಲಿ ಇರೋದಕ್ಕೆ ನನ್ಗೆ ಅರ್ಹತೆ ಇಲ್ಲ. ನನ್ನ ನಂಬಿದ ಅತ್ತೆ ಮುಂದೆ ನಾನು ಇಷ್ಟು ದಿನ ಆಕ್ಟ್ ಮಾಡಿದ್ದೆ ಸಾಕು. ಈ ಮನೆಗೆ ನಾನು ಮಾಡಿದ ದ್ರೋಹ ಸಾಕು ಅಮ್ಮ, ಸಾಕು. ನಾನು ಬರ್ತೀನಮ್ಮ. ನಾನ್ ಬಯಸಿದ್ದೆ ಒಂದು, ಇಲ್ಲ ಆಗ್ತಿರೋದೆ ಇನ್ನೊಂದು. ತುಂಬಾ ದುಃಖ ಆಗ್ತಿದ್ಯಮ್ಮ, ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ಏನ್ ಹೇಳ್ತಿದ್ಯ? ನಿನ್ ಮನ್ಸು ನೋವಾಗೋಂತದ್ದು ಏನ್ ನಡೀತೆ? ಏನ್ ನಡೀತಿಲಿ? ಅದು ಶಾಂತ, 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 ಶಾಂತ. ಅಯ್ಯೋ, ಇದ್ದಕ್ಕಿದ್ದಾಗೆ ನನ್ಗೆ ಯಾಕೆ ಅನಿಸ್ತಾ ಇದೆ ನಾನು ಬಯಸಿದ್ದೆ ಒಂದು, ಇರುತ್ತೆ ಇನ್ನೊಂದು.
ಶಾಂತನ್ ಮಾತಿನ ಅರ್ಥ. ಓ, ಇದ ವಿಷಯ. ಕಲ್ಪನಾ ಅಂದ್ರೆ ಶಾಂತನ್ಗೆ ತುಂಬಾ ಇಷ್ಟ. ಕಲ್ಪನಾ ಯಾವುದೋ ವಿಷಯಕ್ಕೆ ತಲೆ ಕೆಡಿಸ್ಕೊಂಡು ದುಃಖ ಪಡ್ತಿದ್ಲು. ಅದೇ ವಿಷಯಕ್ಕೆ ಶಾಂತ ಕೂಡ ದುಃಖ ಪಟ್ಲು ಅನ್ಸುತ್ತೆ. ಕಲ್ಪನಾ ನಗ್ತಾ ಇದ್ರೆ ಶಾಂತನ ಆತ್ಮ ಖುಷಿಯಾಗಿರುತ್ತೆ. ದೇವ್ರೆ, ಕಲ್ಪನ ಸಮಸ್ಯೆ ಏನೇ ಇದ್ರು ಆದಷ್ಟು ಬೇಗ ಅದನ್ನ ಬಗೆಹರಿಸ್ಬಿಡಪ್ಪ. ನಮ್ ಶಾಂತನ ಆತ್ಮಕ್ಕೆ ಶಾಂತಿ ಸಿಗೋ ಹೋಗ್ ಮಾಡು ಭಗವಂತ, ಶಾಂತಿ ಸಿಗೋ ಹೋಗ್ ಮಾಡು. ಸೇವಂತಿ, 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 ಎಲ್ಲಿ ಹೋದ್ಲಿವಳು? ನೀರೇನಾದರೂ ತರೋದಕ್ಕೆ ಹೋದ್ಲ? ಅಮ್ಮನಿಗೆ ಏನು ಹೇಳಬಾರದು. ಮೇಲೇನಾದ್ರೂ ಇದ್ದಾಳ? ಟೆರಸಲ್ಲಿ ಏನಾದ್ರೂ ಇರ್ಬೋದಾ? ಸೇವಂತಿ, ಎಲ್ಲಿ ಹೋದ್ಲಿ ಅವಳು? ಇಲ್ಲೂ ಇಲ್ವಲ್ಲ. ಎಲ್ಲೂ ಕಾಣಿಸ್ತಿಲ್ವಲ್ಲ, ಎಲ್ಲಿ ಹೋಗಿರ್ಬೋದು?
ನಿಜವಾದ ಗಂಡ ಹೆಂಡತಿ ಅಲ್ಲ ಅನ್ನೋ ವಿಷಯ ಈಗ ಅವ್ರೊಬ್ರು ಗೊತ್ತಾಗಿದೆ. ಇನ್ನು ಅವರು ಈ ವಿಷಯನ ಮನೆಯಲ್ಲಿರೋರು ಎಲ್ರಿಗೂ ಹೇಳಿ, ಅಜ್ಜಿ, ಮಾವ, ಯಶೋದ ಚಿಕ್ಕಿ ಎಲ್ಲರೂ ನನಗೆ ಬೈದು ಹೊಡೆದು ಅವಮಾನಿಸಿ ನನ್ನ ಕತ್ತೆ ಹಿಡಿದು ಹೊರಗೆ ತಬ್ಬೇಕಾ? ಆಗ್ಲಿ, ನಾನು ನಿಮಗೆ ಸಮಾಧಾನ ಆಗೋದು. ದಾರಿ ಬಿಡಿ ಸರ್, ನಾನು ಹೋಗ್ಬೇಕು. ಇಲ್ಲ, ಅವಳು ಹಾಗೆ ಮಾಡೋಳಲ್ಲ, ನನ್ನ ಸೇವಂತಿ ಹಾಗೆ ಮಾಡೋಳಲ್ಲ. ಸೇವಂತಿ, ಸೇವಂತಿ, ಸೇವಂತಿ. ಅರ್ಜುನ್ ಸರ್,